ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರ ಇವತ್ತಿನ ರೆಸಿಪಿ ಒಂದು ಕಪ್ ಗೋಧಿ ಹಸಿಟ್ಟಿಂದ ತುಂಬ ಸುಲಭವಾಗಿ ಸ್ನ್ಯಾಕ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಗರ್ಗರಿಯಾಗೂ ಸಹ ಇರುತ್ತೆ ಫ್ರೆಂಡ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಇಟ್ಟರು ಏನೂ ಆಗೋಲ್ಲ ಏನನ್ನ ಟ್ರೈ ಮಾಡಬೇಕಂದ್ರೆ ಖಂಡಿತ ಈ ರೀತಿ ಮಾಡಿ ಹತ್ತೇ ನಿಮಿಷದಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಗರ್ಗರಿಯಾಗಿರುತ್ತೆ ವಿಡಿಯೋ ಫಸ್ಟ್ ಟೈಮ್ ಇದ್ದೀರಾ దయవిట్టు నన్న చాల సబ్స్క్రైబ్ మి పక్కో బెల్లైక ప్రెస్ మి ఆల్ అంత సెలెక్ట్ మార్కొని ఏమేం పదార్థ బు అంత తోర్స్తీని ఒం బౌల్ తగిన కప్పష్ గోధిసీట సేర్స్కు ఖార పుడి ఒ స్పూనస్ట్చికి తు ఉప్పు కర్బేన్ సొప్పు ఒం కడ్డీ కొత్తబీరి సొప్పు ఇన్నె చీ మిక్స్ ಬೇಕಂದರೆ ಜೀರಿಗೆ ಸಹ ಸೇರಿಸ್ಕೊಬೋದು ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳೋಣ ತುಂಬ ಗಟ್ಟಿಯಾಗೂ ಬೇಡ ತುಂಬ ಸಾಫ್ಟಾಗೂ ಬೇಡ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಆ ರೀತಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಆಗಿದೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಇದನ್ನು ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಹಸಿಟ್ಟು ಸಹ ಸ್ವಲ್ಪ ಸಾಫ್ಟಾಗಿರುತ್ತೆ ಇದು ಹಸಿಟ್ಟನ್ನ ಎರಡು ಭಾಗವಾಗಿ ಮಾಡ್ಕೊಳ ಇವಾಗ ಸ್ವಲ್ಪ ಗೋಧಿ ಹಸಿಟ್ಟನ್ನ ಕೆಳಗಡೆ ಸ್ಪ್ರೆಡ್ ಮಾಡಿ ಒಂದು ಸತಿ ಈ ಥರ ಲೆಟ್ಟಿಸ್ಕೊಳೋಣ ಫ್ರೆಂಡ್ಸ್ ಕೈಯಲ್ಲೇ ಇವಾಗ ಲೆಟ್ಟನ್ಗೆ ತಗೊಂಡು ತೆಳ್ಳಗೆ ತೆಳ್ಳಗೆಟ್ಟಿಸ್ಕೊಬೇಕು ಫ್ರೆಂಡ್ಸ್ ತುಂಬ ಆದರೆ ಸ್ನ್ಯಾಕ್ಸು ಉಬ್ಬಿ ಬರುತ್ತೆ ಅದಕ್ಕೋಸ್ಕರ ತೆಳ್ಳಗೆ ಲೆಟ್ಟಿಸ್ಕೊಬೇಕು ಫ್ರೆಂಡ್ಸ್ ಇಲ್ಲ ನೋಡಿ ಇಷ್ಟು ತೆಳ್ಳಗಾಗಿದ್ರೆ ಸಾಕು ಸೈಡಲ್ಲೆಲ್ಲ ಫಸ್ಟ್ ಕಟ್ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಸೈಡಲ್ಲೆಲ್ಲ ತೆಗ್ದುಬಿಡೋಣ ಇವಾಗ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ದೊಡ್ಡದಾಗಬೇಕಾ ಬೇಕಾ ಕಟ್ ಮಾಡ್ಕೊಬೋದು ಅದೇ ತೆಳ್ಳಗಿರಬೇಕು ಫ್ರೆಂಡ್ಸ್ ನೋಡಿ ಕಟ್ ಮಾಡಾಗಿದೆ ಎಲ್ಲ ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ತೆಗ್ದಿಟ್ ಆಗಿದೆ ಅದೇ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಟ್ಟಿಸ್ಕೊಂಡು ಇವಾಗ ಸ್ಟವ್ ಮೇಲೆ ಎಣ್ಣೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಇವಾಗ ಒಟ್ಟಿಗೆ ಯಾವ ರೀತಿ ಬಿಡಿ ಬಿಡಿಯಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಎಣ್ಣೆ ಒಳಗಡೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇದೆಲ್ಲ ಆಗಿದೆ ಇವಾಗ ಪೇಪರ್ ನ್ಯಾಪ್ಕಿನ್ ಪ್ಲೇಟ್ಗೆ ತೆಗ್ದಿಟ್ಕೊಳ್ಳೋಣ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಫ್ರೆಂಡ್ಸ್ ಅದೇ ಥರ ಇನ್ನೊಮ್ಮೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಒಟ್ಟಿಗೆ ಹಾಕಿದ್ರೂ ಎಣ್ಣೆಲಿ ಬಿಟ್ಟಿದ ತಕ್ಷಣ ಯಾವ ರೀತಿ ಸಪ್ರೇಟ್ ಆಗ್ತಾಯಿದೆ ನೋಡಿ ನಾನೆಲ್ಲ ಒಟ್ಟಿಗೆ ಸೇರಿಸಿದ್ದು ಆದರೂ ಸಹ ಎಣ್ಣೆಲಿ ಸೇರಿಸಿದ ತಕ್ಷಣ ಎಲ್ಲ ಬಿಡ್ಬಿಡಿಯಾಗಿ ಆಗ್ತಾಯಿದೆ ನೋಡು ಫ್ರೆಂಡ್ಸ್ ಒಂದು ಕಪ್ಪಷ್ಟು ಗೋಧಿ ಹಸಿಟ್ಟಿಗೆ ಎಷ್ಟೊಂದು ಸ್ನ್ಯಾಕ್ಸ್ ಆಗಿದೆ ಇದು ಹದಿನೈದು ಇಟ್ರು ಅದೇ ಥರ ಗರ್ಗರಿ ಆಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್